Hello friends, welcome to my channel. Ammu channel ge swagata. Ivattina nanna video dalli simple agi makeup na hege create madodu anta helikodtini. Ee video beginners koskara, nanu kuda makeup alli beginner, but nanage gottu ade riti nanu nimge toriskodtini. ಈ ಮೇಕಪ್ನ ನೀವು ಸಿಂಪಲ್ ಫಂಕ್ಷನ್ಗಳಿಗೆ, ಕಾಲೇಜ್ಗೆ, ಆಫೀಸ್ಗೆ, ಸಿಂಪಲ್ ಒಕೇಷನ್ಗಳಿಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ, ಮೂವಿಗೆ ಹೋದಾಗ ನೀವು ಈ ಮೇಕಪ್ನ ಕ್ರಿಯೇಟ್ ಮಾಡ್ಕೋಬೋದು. ನಾನು ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ತುಂಬ ಅಫೋರ್ಡಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಸಿಂಪಲ್ ಪ್ರಾಡಕ್ಟ್ಸಿಂದ ನಾವು ಹೇಗೆ ಈಸಿಯಾಗಿ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಾನು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಬಂಜಾರ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನಾನು ಈ ನಿವ್ಯಾ ಮಾಯಿಶ್ಚರೈಸರ್ನ ಹಚ್ಕೋತಾ ಇದ್ದೀನಿ. ಇದನ್ನು ಮಾಯಿಶ್ಚರೈಸರ್ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ನಂತರ ನಾನು ಲ್ಯಾಕ್ಮಿ 925 ಸಿ ಸಿ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಡಾಟ್ ಡಾಟ್ ರೀತಿ ಆಲ್ ಓವರ್ ಫೇಸು, ನೆಕ್ ಏರಿಯಾ ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ಈ ಥರ ಸ್ಪಾಂಜ್ ತೊಗೊಂಡು ನೀರಲ್ಲಿ ಅದ್ದಿದ್ದೀನಿ, ಕೋಲ್ಡ್ ವಾಟರಲ್ಲಿ. ಅದನ್ನ ಚೆನ್ನಾಗಿ ಇಟ್ಕೊಂಡು ಈ ಥರ ಸಿ ಸಿ ಕ್ರೀಮ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಟ್ಯಾಪಿಂಗ್ ಮೋಷನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸ್ಕಿನ್ಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಬಿ ಬಿ ಕ್ರೀಮ್ನ ಯೂಸ್ ಮಾಡೋದಾದರೆ ಗಾರ್ನಿಯರ್ ಬಿ ಬಿ ಕ್ರೀಮ್ ತುಂಬ ಚೆನ್ನಾಗಿದೆ, ಅದನ್ನು ಅಪ್ಲೈ ಮಾಡ್ಕೋಬೋದು ನೀವು. ನಂತರ ನಾನು ಸ್ವಲ್ಪನೇ ಸಿ ಸಿ ಕ್ರೀಮ್ನ ತೊಗೊಂಡು ನನ್ನ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ನಾನು ಸ್ಪಾಂಜ್ ತೊಗೊಂಡು ಅದನ್ನು ಟ್ಯಾಪಿಂಗ್ ಮೋಷನಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ. ನಂತರ ಈ ಸಿ ಸಿ ಕ್ರೀಮ್ನ ಸೆಟ್ ಮಾಡೋದಕ್ಕೆ ನಾನು ಲ್ಯಾಕ್ಮೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಯಾವ್ದು ಇಷ್ಟ ಅದೇ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಬೋದು. ನಂತರ ನಾನು ಲ್ಯಾಕ್ಮೆ ಐಕಾನಿಕ್ ಕಾಜಲ್ನ ತೊಗೊಂಡಿದ್ದೀನಿ. ಇದರಿಂದ ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಲೈಟಾಗಿ ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಇದನ್ನ ನಾನು ವಾಟರ್ ಲೈನ್ಗೆ ಹಚ್ಕೋತಾ ಇದ್ದೀನಿ. ಕಾಜಲ್ ಹಚ್ಕೊಳ್ಳೋದ್ರಿಂದ ನಮ್ಮ ಕಣ್ಣು ಅಟ್ರಾಕ್ಷನ್ ಆಗಿ ಕಾಣುತ್ತೆ. ನಿಮಗೆ ಎಷ್ಟು ಡಾರ್ಕ್ ಆಗಿ ಕಾಣಬೇಕು ಅದೇ ರೀತಿ ನೀವು ಹಚ್ಕೋಬಹುದು. ರೀತಿ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನಾನು ಓರಿಫ್ಲೇಮ್ದು ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಈ ಥರ ಮಿಡಲಿಂದ ತೊಗೊಂಡ್ರೆ ನಾವು ಐಲೈನರ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನಾನು ಜಾಸ್ತಿ ವಿಂಗ್ ಏನು ಕೊಡ್ತಿಲ್ಲ, ಸಿಂಪಲ್ ಆಗಿ ಒಂದು ಲೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಥರ ಮಿಡಲಿಂದ ಮೊದಲು ಅಪ್ಲೈ ಮಾಡಿಕೊಂಡು ನಂತರ ನಾವು ಮುಂದೆ ಈ ಥರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆಗ ಈಸಿಯಾಗಿ ನಾವು ಲೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ನಾನು ಇನ್ನೊಂದು ಐಗೂ ಕೂಡ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಐಲೈನರ್ನ ಹಚ್ಕೊಂಡಿದ್ದೀನಿ. ನಂತರ ನಾನು ಡ್ಯಾಜ್ಲರ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಬಂದು M620. ಈ ಶೇಡ್ ತುಂಬ ಚೆನ್ನಾಗಿದೆ. ಈ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಅಫೋರ್ಡಬಲ್ ಇದೆ. ನೀವು ನಿಮಗೆ ಯಾವ್ದು ಇಷ್ಟ ಆಗಿದೆ ಆ ಶೇಡು ಮತ್ತು ಯಾವುದು ಕಂಪ್ನಿ ಇಷ್ಟ ಆಗಿದೆ ಆ ಕಂಪ್ನಿದ ಯೂಸ್ ಮಾಡ್ಕೊಳ್ಳಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಸಿಂಪಲ್ ಆಗಿದ್ರೂ ಮೇಕಪ್ಪು ತುಂಬ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ. ನಂತರ ನಾನು ಬ್ಲೂಹೆವನ್ದು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕಾರ ಯೂಸ್ ಮಾಡೋದ್ರಿಂದ ನಮ್ಮ ಲ್ಯಾಶಸ್ಸು ಥಿಕ್ ಆಗಿ ಕಾಣುತ್ತೆ, ಹಾಗೆ ಅದರ ವಾಲ್ಯೂಮ್ ಕೂಡ ಜಾಸ್ತಿ ಇರೋ ಥರ ಕಾಣಿಸುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮಸ್ಕಾರನ. ಇದು ವಾಟರ್ ಪ್ರೂಫ್ ಇದೆ ಮತ್ತು ಲಾಂಗ್ ಲ್ಯಾಶ್ ಕೊಡುತ್ತೆ ಅಂತ ಹಾಕಿದ್ದಾರೆ. ಹಾಗೆಯೇ ಸ್ಮಡ್ಜ್ ಪ್ರೂಫ್ ಕೂಡ ಇದೆ.
ನೋಡಿ ಈಗ ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಫ್ರೀ ಹೇರ್ ಹಾಕೊಂಡಿದ್ದೀನಿ. ಈಗ ನಾನು ಫೈನಲ್ ಆಗಿ ಹಣೆಗೆ ಬಿಂದಿ ಹಾಕೋತಾ ಇದ್ದೀನಿ, ನಂತರ ಸ್ವಲ್ಪ ಕುಂಕುಮ ಹಚ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಸಿಂಪಲ್ ಮೇಕಪ್ ಲುಕ್. ಇದನ್ನ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ? ಈ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. Thanks for watching.